ನಾನು ನನ್ನ ಕುಟುಂಬ ಅಂತ ಸ್ವಾರ್ಥ ಜೀವನ ಮಾಡುವ ಈ ಕಾಲಘಟ್ಟದಲ್ಲಿ ಮಂಗಳೂರಿನ ಇಳಿ ವಯಸ್ಸಿನ ವೃದ್ಧೆ ತಾನು ಭಿಕ್ಷೆ ಬೇಡಿ ಸಂಗ್ರಹಿಸಿದ 1 ಲಕ್ಷ ರೂಪಾಯಿ ಹಣವನ್ನು ದೇವಸ್ಥಾನದ ಅನ್ನದಾನಕ್ಕೆ ನೀಡಿ ಮಾದರಿಯಾಗಿದ್ದಾರೆ. 80 ಹರೆಯದ ಇಳಿ ವಯಸ್ಸಿನ ಅಶ್ವಥಮ್ಮ ಸಮಾಜದಿಂದ ಬಂದ ಹಣವನ್ನು ಸಮಾಜಕ್ಕೆ ನೀಡಿ ಗಮನ ಸೆಳೆದಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಮಂಗಳೂರಿನ ಪುಣ್ಯ ಪ್ರಸಿದ್ಧ ದೇವಸ್ಥಾನ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಮುಂಭಾಗ ಭಿಕ್ಷೆ ಬೇಡುತ್ತಿರುವ 80 ಹರೆಯ ಅಶ್ವಥಮ್ಮ ತಾನು ಭಿಕ್ಷೆ ಬೇಡಿ ಬಂದ ಹಣವನ್ನು 1 ಲಕ್ಷ ರೂಪಾಯಿಯನ್ನು ಪೊಳಲಿ ದೇವಸ್ಥಾನದ ಅನ್ನದಾನಕ್ಕೆ ನೀಡಿದ್ದಾರೆ. ಮೂಲತಃ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಸಮೀಪದ ಕಂಚಿಗೋಡು ನಿವಾಸಿಯಾಗಿರುವ ಅಶ್ವಥಮ್ಮರ ಪತಿ 18 ವರ್ಷಗಳ ಹಿಂದೆ ಮೃತರಾಗಿದ್ದಾರೆ. ಇವರ ಮಕ್ಕಳು ಇಹಲೋಕ ತ್ಯಜಿಸಿದ್ದಾರೆ. ಧಾರ್ಮಿಕ ಪ್ರಜ್ಞೆ ಹೊಂದಿರುವ ಅಶ್ವಥಮ್ಮ ಈ ಬಳಿಕ ದೇವಸ್ಥಾನದ ಮುಂದೆ ಭಿಕ್ಷಾಟನೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಆದರೆ ಭಿಕ್ಷೆ ಬೇಡಿದ ಹಣವನ್ನು ಎಳ್ಳಷ್ಟು ಸ್ವಂತಕ್ಕೆ ಉಪಯೋಗಿಸಿದ ಅಶ್ವಥಮ್ಮ ಈವರೆಗೆ 6 ಲಕ್ಷ ರೂಪಾಯಿಗೂ ಅಧಿಕ ಹಣವನ್ನು ದೇವಸ್ಥಾನ ಆಶ್ರಮಗಳಿಗೆ ದೇಣಿಗೆಯಾಗಿ ನೀಡಿದ್ದಾರೆ. ವರ್ಷದ ಬಹುತೇಕ ಸಮಯ ಅಯ್ಯಪ್ಪ ಮಾಲಧಾರಿಯಾಗಿಯೇ ಇರುವ ಅಶ್ವಥಮ್ಮ ಅಯ್ಯಪ್ಪನ ಪರಮ ಭಕ್ತೆಯಾಗಿದ್ದಾರೆ. ಶಬರಿಮಲೆಯ ಪಂಪೆ ಪಂದಳ ಎರಿಮಲೆಯಲ್ಲೂ ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತರಿಗೆ ಅನ್ನಪೂರ್ಣೆಯಾಗಿ ಅಶ್ವಥಮ್ಮ ಅನ್ನದಾನವನ್ನು ಮಾಡಿದ್ದಾರೆ. ಅಶ್ವಥಮ್ಮ ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಜಾತ್ರೋತ್ಸವ ಸಂದರ್ಭದಲ್ಲಿ ಸೇರಿದಂತೆ ಕ್ಷೇತ್ರದಲ್ಲಿ ತನಗೆ ಭಿಕ್ಷೆ ನೀಡಿ ಸಂಗ್ರಹವಾದ ಹಣವನ್ನು ಕೂಡಿಟ್ಟು ಅನ್ನದಾನದ ನಿಧಿಗೆ ಸಮರ್ಪಣೆ ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಭಿಕ್ಷೆ ಬೇಡಿ ಸಂಗ್ರಹವಾದ ಹಣವನ್ನು ನಿತ್ಯ ಪಿಗ್ಮಿಗೆ ಕಟ್ಟಿ 1 ಲಕ್ಷ ರೂಪಾಯಿ ಜಮೆಯಾದ ಬಳಿಕ ಆ ಹಣವನ್ನು ಅಶ್ವಥಮ್ಮ ದೇವಸ್ಥಾನದ ಅನ್ನದಾನಕ್ಕೆ ನೀಡುತ್ತಾರೆ. ಸಾಲಿಗ್ರಾಮ ಶ್ರೀ ಗುರು ನರಸಿಂಹ ದೇವಸ್ಥಾನದ ಅನ್ನದಾನಕ್ಕೆ 1 ಲಕ್ಷ ರೂಪಾಯಿ, ಪೊಳಲಿ ಅಖಿಲೇಶ್ವರ ದೇವಸ್ಥಾನದ ಅಯ್ಯಪ್ಪ ವೃತ್ತಧಾರಿಗಳಿಗೆ 1.5 ಲಕ್ಷ ರೂಪಾಯಿ ದೇಣಿಗೆ, ಗಂಗೊಳ್ಳಿ ದೇವಸ್ಥಾನದಲ್ಲಿ ಅನ್ನದಾನ ಸೇರಿದಂತೆ ನಾನಾ ದೇಗುಲ ಹಾಗೂ ಆಶ್ರಮಗಳಿಗೆ ಅಶ್ವಥಮ್ಮ ದೇಣಿಗೆ ನೀಡಿದ್ದಾರೆ. ತನ್ನ ಅನ್ನದಾನದ ಸೇವೆಯ ಬಗ್ಗೆ ಮಾತನಾಡಿದ ಅಶ್ವಥಮ್ಮ, ಸಮಾಜ ನೀಡಿದ ಹಣವನ್ನು ಸಮಾಜಕ್ಕೆ ಅರ್ಪಿಸಿದ್ದೇನೆ. ಈವರೆಗೆ ದಾನ ನೀಡಿದ್ದನ್ನು ಲೆಕ್ಕ ಇಟ್ಟಿಲ್ಲ. ದೇವರು ಎಲ್ಲರನ್ನೂ ಚೆನ್ನಾಗಿಡಲಿ, ಹಸಿದ ಹೊಟ್ಟೆಯಲ್ಲಿ ಯಾರು ಇರಬಾರದೆಂಬುದು ನನ್ನ ಉದ್ದೇಶ ಅಂತ ಅಶ್ವಥಮ್ಮ ಹೇಳಿದ್ದಾರೆ. ಅವರನ್ನು ನೋಡಲಿಕ್ಕೆ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೇನೆ. ಅಂದರೆ ಕೈಕಂಬದಲ್ಲೆಲ್ಲ ಸಿಗ್ತಿದ್ರು, ಕೊಳಲಿಗೆಲ್ಲ ಬರ್ತಿದ್ರು. ಆದರೆ ಕೈಕಂಬದಲ್ಲಿ ನಾನು ನೋಡುವಾಗ ಅವರು ಶಬರಿಮಲೆಗೆ ಮಾಲೆ ಹಾಕ್ತಿದ್ರು. ಅವರು ಕಡಿಮೆಯಲ್ಲಿ 30-35 ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ. ನಮಗಿಂತ ಮುಂಚೆ ಶಬರಿಮಲೆಗೆ 36 ವರ್ಷ ಶಬರಿಮಲೆ ಯಾತ್ರೆ ಮಾಡಿದ್ದಾರೆ. ಅದೇ ಪೊಳಲಿಯಲ್ಲಿ ಬಂದು ಇದೇ ಭಿಕ್ಷೆ ಬೇಡುವಾಗ ನಮಗೆ ಸಿಕ್ಕಿದ್ರು. ಅಲ್ಲಿ ಸಿಕ್ಕುವಾಗ ನಮಗೆ ಡೈಲಿ ಸಿಗ್ತಿದ್ರು. ಆಗ ನನ್ನ ಹತ್ರ ಬಂದು ಹೇಳಿದರು, ನನಗೆ ಸಹ ನಿಮ್ಮೊಟ್ಟಿಗೆ ಶಬರಿಮಲೆಗೆ ಬರಬೇಕಂತ. ಹಾಗೆ ನಮಗೆ ಹೀಗೆ ಮಾತಾಡಿ ಎಲ್ಲ ಪರಿಚಯ ಆಯಿತು. ಶಬರಿಮಲೆಗೆ ಮಾಲೆ ಹಾಕಿ ಅಲ್ಲಿಂದ ನನ್ನೊಟ್ಟಿಗೆ ಶಬರಿಮಲೆಗೆ ಬಂದರು. ಫಸ್ಟ್ ವರ್ಷ ಬರುವಾಗಲೇ ನನ್ನ ಹತ್ರ ಹೇಳಿದರು, ಈ ವರ್ಷ ನನ್ನ ಲೆಕ್ಕದಲ್ಲಿ ಅನ್ನದಾನ ಮಾಡ್ತೇನೆ ನಾನು ಇಲ್ಲಿ, ಅದಕ್ಕೆ ಎಷ್ಟು ಖರ್ಚಾದರೂ ನಾನು ಕೊಡ್ತೇನೆ ಅಂತ. ಅದಕ್ಕೆ ಸ್ವಾಮಿಯವರೆಲ್ಲ ನಂದು ಹೇಳಿದರು, ಅವರು ಭಿಕ್ಷೆ ಬೇಡಿ ಹೇಗೆ ಮಾಡ್ತಾರೆ, ಅಲ್ಲ ನಾನು ಮಾಡ್ತೇನೆ ಅಂತ ಹೇಳಿದರು. 1.5 ಲಕ್ಷ ಖರ್ಚು ಮಾಡಿದ್ದಾರೆ. 1.5 ಲಕ್ಷ ಅಂದರೆ ಎಂತೆಂಥ, ನಾವು ಕಡಿಮೆಯಲ್ಲಿ ಐಟಮ್ ಎಲ್ಲ ಮಾಡಲಿಕ್ಕೆ ಹೋದದ್ದು. ಆದರೆ ನಾವು ಒಂದು ಹೇಳಿದ್ದು, ಅವರು ಮಾಡಿದ್ದು ಬೇರೆಯೇ. ಅಲ್ಲಿ ಎಲ್ಲ ಬಂದು ಅಂದರೆ 1.5 ಲಕ್ಷ ಖರ್ಚು ಮಾಡಿ ತುಂಬ ಗ್ರ್ಯಾಂಡ್ ಮಾಡಿ ಅನ್ನದಾನ ಎಲ್ಲ ಮಾಡಿದ್ದಾರೆ. ಮತ್ತು ಇದೇ ಥರ ಇಲ್ಲಿ ಹೇಗೆ ಮಾಡಿದ್ದಾರೆ, 1.5 ಲಕ್ಷ ಖರ್ಚು ಮಾಡಿ ಅದೇ ಥರ ಅವರ ಊರಲ್ಲಿ ಸಾಲಿಗ್ರಾಮದಲ್ಲಿ ಸಹ ಹೋದ ವರ್ಷ ಹೇಳಿದರು ನನ್ನ ಹತ್ರ, ನಾನು ಅಲ್ಲಿಂದ ಶಬರಿಮಲೆಗೆ ಹೋಗಬೇಕು, ನನಗೆ ನೀನು ಅಲ್ಲಿ ಬಂದು ನನಗೆ ಇರುಮುಡಿ ಕಟ್ಟಿಕೊಡಬೇಕು. ಅಲ್ಲಿಗೆ ಸಹ ಹೋದೆ ನಾನು. ಅಲ್ಲಿ ಸಹ ಅಲ್ಲಿ ದೇವಸ್ಥಾನಕ್ಕೆ 1.5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಸಹ ಅನ್ನದಾನ ಮಾಡಿ ಅಲ್ಲಿಂದ ಇರುಮುಡಿ ಕಟ್ಟಿ ಇಲ್ಲಿಗೆ ಬಂದಿದ್ದು. ಮತ್ತು ಶಬರಿಮಲೆಗೆ ಹೋಗುವಾಗ ಎರಿಮಲೆಯಲ್ಲಿ ಅನ್ನದಾನ ಮಾಡಿದ್ದಾರೆ, ಪಂಪದಲ್ಲಿ ಮಾಡಿದ್ದಾರೆ. ಹಾಗೆ ದೇವರ ಹೆಸರಲ್ಲಿ ಎಲ್ಲಿ ಬೇಕಾದರೂ ಹಣ ಕೊಡ್ತಾರೆ ಅವರು. ಬೇರೆ ನಾವು ಹೀಗೇ ಅವರ ಹತ್ರ ಒಮ್ಮೊಮ್ಮೆ ಕೇಳುವುದುಂಟು, ಇದು ಆಶ್ರಮಕ್ಕೆ ಹಣ ಕೊಡಿ, ಅದಕ್ಕೆ ಕೊಡಿ, ಅದು ಯಾವುದು ಇದು ಮಾಡುವುದಿಲ್ಲ. ಅದಕ್ಕೆ ಇವತ್ತು ನಿನ್ನೆ ಪೊಳಲಿಯಲ್ಲಿ ಕೊಟ್ಟದಕ್ಕೆ ಇವತ್ತು ಪೊಳಲಿಯಲ್ಲಿ ಒಂದು ಆಶ್ರಮ ಉಂಟು, ಅಲ್ಲಿ 1,500 ಕೊಟ್ಟು ಬಂದಿದ್ದಾರೆ. ಹಾಗೆ